ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಭರ್ಜರಿ ತಯಾರಿ ನಡೆಸಿದ್ದಾರೆ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಅಂತ ಗುರಿ ಇಟ್ಟುಕೊಂಡಿರುವ ಕಾಂಗ್ರೆಸ್ ಈಗಾಗಲೇ ಆಪರೇಷನ್ ಹಸ್ತ ಕಾರ್ಯಾಚರಣೆ ಆರಂಭಿಸಿದೆ ಜೊತೆಗೆ ಹಲವು ರಣತಂತ್ರ ಎಣೆದು ಅಖಾಡಕ್ಕಿಳಿದಿದೆ ಮತ್ತೊಂದು ಕಡೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿಯಲ್ಲಿ ಯಾವ ಉತ್ಸಾಹ ಕೂಡ ಕಾಣುತ್ತಿಲ್ಲ ಇದರ ನಡುವೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಮಹಾಮೌನಕ್ಕೆ ಶರಣಾಗಿದ್ದಾರೆ ಹಾಗಾದರೆ ಬಿಎಸ್ವೈ ಮೌನಕ್ಕೆ ಶರಣಾಗಿದ್ದಾದರೂ ಯಾಕೆ ಹದಿನೈದಕ್ಕೂ ಹೆಚ್ಚು ನಾಯಕರು ಪಕ್ಷದಿಂದ ಒಂದು ಕಾಲು ಹೊರಗಿಟ್ರಾ ಬಿ ಜೆ ಪಿ ಹೈಕಮಾಂಡ್ ಮತ್ತೆ ಅದೇ ಮಹಾ ತಪ್ಪು ಮಾಡಿತಾ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ನಡೆಸಿರುವ ತಯಾರಿಯಿಂದ ಬಿ ಜೆ ಪಿ ಬೆಚ್ಚಿ ಬಿದ್ದಿದೆ ಆಕ್ರಮಣಕಾರಿ ನಡೆಯಿಂದ ಗಲಿಬಿಲಿಗೊಂಡಿದೆ ಕೂಡ ಇದು ಒಂದು ಕಡೆ ಕೇಸರಿ ಸೇನೆಯನ್ನು ವಿಚಲಿತಗೊಳಿಸಿದರೆ ಮತ್ತೊಂದು ಕಡೆ ರಾಜಾವಲಿ ಬಿ ಎಸ್ ಯಡಿಯೂರಪ್ಪ ಅವರ ಮಹಾಮೌನ ಬಿಜೆಪಿಯನ್ನು ಕಂಗಾಲಾಗಿಸಿದೆ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ ಮೇಲೆ ಯಡಿಯೂರಪ್ಪ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಜೊತೆಗೆ ಪುತ್ರ ಬಿವೈ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನಮಾನ ನೀಡಲು ಮೀನಾಮೇಷೆ ಅಣಿಸುತ್ತಿರುವುದು ಹಾಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ವಿಳಂಬ ಮತ್ತು ಸಲಹೆಗಳನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಕಿವಿಗೆ ಹಾಕಿಕೊಳ್ಳದೇ ಇರುವುದರಿಂದ ಯಡಿಯೂರಪ್ಪ ಮತ್ತೆ ಮಹಾಮೌನಕ್ಕೆ ಜಾರಲು ಕಾರಣ ಎನ್ನಲಾಗ್ತಿದೆ ಒಂದು ಕಡೆ ತಮ್ಮ ರಾಜಕೀಯ ಗುರು ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದ್ರೆ ಪಕ್ಷ ತೊರೆಯಲು ಹದಿನೈದಕ್ಕೂ ಹೆಚ್ಚು ನಾಯಕರು ತುದಿಗಾಲ ಮೇಲೆ ನಿಂತಿದ್ದಾರೆ ರಾಜುಲಿಯನ್ನು ನಿರ್ಲಕ್ಷಿಸಿದ್ರೆ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಗೌಡ ಪೂರ್ಣಿಮಾ ರಾಜುಗೌಡ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸೇರಿ ಮಧ್ಯ ಕರ್ನಾಟಕ ಕಿತ್ತೂರು ಕರ್ನಾಟಕದ ಹಲವು ನಾಯಕರು ಪಕ್ಷ ತೊರೆಯುವುದಕ್ಕೆ ರೆಡಿಯಾಗಿದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ಹೈಕಮಾಂಡ್ ನಾಯಕರ ನಿರ್ಲಕ್ಷ್ಯವೇ ಯಡಿಯೂರಪ್ಪ ಅವರಿಗೆ ಮುನಸಿಗೆ ಕಾರಣ ಎನ್ನಲಾಗ್ತಿದೆ ರಾಜಾವಲಿ ಸಕ್ರಿಯವಿದ್ದಾಗ ಪಕ್ಷಕ್ಕೆ ಆದ ಲಾಭಕ್ಕಿಂತ ಅವರು ಮೌನ ವಹಿಸಿದಾಗ ಆಗಿರುವ ನಷ್ಟ ಭಯಾನಕ ಪಕ್ಷವನ್ನು ಎರಡು ಬಾರಿ ಅಧಿಕಾರಕ್ಕೆ ತಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಡೆಗಣಿಸಿದ್ದರಿಂದ ಬಿಜೆಪಿ ಅರವತ್ತಾರಕ್ಕೆ ಕುಸಿದಿದೆ ರಾಜವುಲಿಯನ್ನು ಕಡೆಗಣಿಸಿದ್ದರಿಂದ ಲಿಂಗಾಯತ ಸಮುದಾಯ ಬಿಜೆಪಿ ವಿರೋಧಿ ನಿಲುವು ತಳೆದು ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಎಸ್ ಯಡಿಯೂರಪ್ಪ ಅವರು ಲೋಕಸಭೆ ಚುನಾವಣೆ ವೇಳೆ ಮುನಿಸಿಕೊಂಡಿರುವುದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವು ತಂದ ವಿಷಯ ಹೈಕಮಾಂಡ್ ನಾಯಕರಿಗೆ ಬಿ ಎಸ್ ಯಡಿಯೂರಪ್ಪ ಬೇಕು ಆದರೆ ಅವರ ಪುತ್ರ ಬಿ ವೈ ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನ ಕೊಡುವುದು ಬೇಕಿಲ್ಲ ಬಿಜೆಪಿಗೆ ಯಡಿಯೂರಪ್ಪ ಬೇಕು ಆದರೆ ಅವರು ಸಲಹೆ ನೀಡಿದ ನಾಯಕರಿಗೆ ಟಿಕೆಟ್ ನೀಡುವುದಿಲ್ಲ ಎಂಬುದು ಬಿ ಎಸ್ ವೈ ವಿರೋಧಿ ಹಾಗೂ ಹೈಕಮಾಂಡ್ ನಾಯಕರ ನಿಲುವು ಹೀಗಾಗಿ ಇದು ಬಗೆಹರಿಯದ ಬಿ ಜೆ ಪಿ ಪಕ್ಷಕ್ಕೆ ತಲೆನೋವು ತಂದ ವಿಷಯ ಜೊತೆಗೆ ಕಾಂಗ್ರೆಸ್ಗೆ ಖುಷಿ ಕೊಟ್ಟ ವಿಷಯ ಕೂಡ ಹೌದು